ಕಾರ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಮ್ಮ ಮಡಿಕೇರಿ ದಸರಾ ಮತ್ತು ಗೋಣಿಕೊಪ್ಪ ದಸರಾಗೆ ಒಂದು ಅದು ಫಂಡನ್ನು ಒಂದು ಬಿಡುಗಡೆ ಆಗಿ ಒಂದು ಆದೇಶ ಕೂಡ ಇದು ಜಾರಿಯಾಗಿದೆ. ಅದರಲ್ಲಿ ಮಡಿಕೇರಿ ದಸರಾಗೆ 1,50,00,000 ರೂಪಾಯಿಗಳು ಮತ್ತು ಗೋಣಿಕೊಪ್ಪ ದಸರಾಗೆ 75 ಲ್ಯಾಕ್ಸ್ ಅನ್ನ ಆದೇಶಗಳಲ್ಲಿ ಅವರು ಉಲ್ಲೇಖ ಮಾಡಿ ಇದು ಕಳಿಸಿದ್ದಾರೆ. ಅದು ಕೂಡ ನಾವು ಒಂದು ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಮತ್ತು ಮಾರ್ಗಸೂಚಿ ಪ್ರಕಾರ ನಾವು ಅದನ್ನು ಇದು ಯೂಸ್ ಮಾಡಿಕೊಂಡು ನಮ್ಮ ಮಡಿಕೇರಿ ದಸರಾ ಮತ್ತು ಗೋಣಿಕೊಪ್ಪ ದಸರಾಗೆ ಯಶಸ್ವಿ ಮಾಡ್ತೀವಿ. ಈ ಮಡಿಕೇರಿ ದಸರಾ ಜನೋತ್ಸವ ಮತ್ತು ಗೋಣಿಕೊಪ್ಪ ದಸರಾ ಜನೋತ್ಸವಕ್ಕೆ ಎಲ್ಲರೂ ಸಹಕರಿಸಿ ಇದು ಭಾಗಿಯಾಗಿ ಮತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ಪದ್ಧತಿಯನ್ನು ನಮ್ಮ ಇತಿಹಾಸವನ್ನು ಈಗ ಮುಂದಕ್ಕೆ ನಾವು ತಗೋಬೇಕಾಗತ್ತೆ ಅಂತ ತಮ್ಮ ಎಲ್ಲರಿಗೆ ನಾವು ಮನವಿ ಮಾಡ್ತೀವಿ. ನಾಳೆಯಿಂದ ಚಾಲನೆ ಇರ್ತದೆ. ಈಗ ಅದಕ್ಕೆ ನಾಳೆ ಬೆಳಿಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮೆಲ್ಲರಿಗೆ ಅದು ಹೇಳಬೇಕಂತ ನಿನ್ನೆ ಕೂಡ ನಾವು ತಿಳಿಸಿದ್ದೀನಿ. ಸೊ ನಾಳೆ ಅದು ಸಂಜೆಯಿಂದ ಅದು ಕರಗ ಪೂಜೆ ಮೂಲಕ ನಾವು ಇದು ನಮ್ಮ ದಸರಾಗೆ ಚಾಲನೆ ಮಾಡಿಸ್ತೀವಿ. ಅದ್ರ ಜೊತೆಗೆ 4ನೇಯಿಂದ ಬೇರೆ ಬೇರೆ ಇದು ಕಾರ್ಯಕ್ರಮಗಳು ಆಗುತ್ತೆ. ಅದು ಕ್ಯಾಲೆಂಡರ್ವನ್ನು ತಮ್ಮೆಲ್ಲರಿಗೆ ತಲುಪಿದೆ ಅಂತ ಅದು ಕೂಡ ನಾಳೆ ಪ್ರೆಸ್ ಮೀಟ್ ಮೂಲಕ ತಮ್ಮೆಲ್ಲರಿಗೆ ವಿಸ್ತೀರ್ಣವಾದಂಥ ಒಂದು ಎಲ್ಲ ಮಾಹಿತಿ ನಾವು ಕೊಡ್ತೇವೆ. ಕಾರ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಮ್ಮ ಮಡಿಕೇರಿ ದಸರಾ ಮತ್ತು ಗೋಣಿಕೊಪ್ಪ ದಸರಾಗೆ ಒಂದು ಅದು ಫಂಡನ್ನು ಒಂದು ಬಿಡುಗಡೆ ಆಗಿ ಒಂದು ಆದೇಶ ಕೂಡ ಇದು ಜಾರಿಯಾಗಿದೆ. ಅದರಲ್ಲಿ ಮಡಿಕೇರಿ ದಸರಾಗೆ 1,50,00,000 ರೂಪಾಯಿಗಳು ಮತ್ತು ಗೋಣಿಕೊಪ್ಪ ದಸರಾಗೆ 75 ಲ್ಯಾಕ್ಸ್ ಅನ್ನ ಆದೇಶಗಳಲ್ಲಿ ಅವರು ಉಲ್ಲೇಖ ಮಾಡಿ ಇದು ಕಳಿಸಿದ್ದಾರೆ. ಅದು ಕೂಡ ನಾವು ಒಂದು ಸರ್ಕಾರಿ ಗೈಡ್ಲೈನ್ಸ್ ಪ್ರಕಾರ ಮತ್ತು ಮಾರ್ಗಸೂಚಿ ಪ್ರಕಾರ ನಾವು ಅದನ್ನು ಇದು ಯೂಸ್ ಮಾಡಿಕೊಂಡು ನಮ್ಮ ಮಡಿಕೇರಿ ದಸರಾ ಮತ್ತು ಗೋಣಿಕೊಪ್ಪ ದಸರಾಗೆ ಯಶಸ್ವಿ ಮಾಡ್ತೀವಿ. ಈ ಮಡಿಕೇರಿ ದಸರಾ ಜನೋತ್ಸವ ಮತ್ತು ಗೋಣಿಕೊಪ್ಪ ದಸರಾ ಜನೋತ್ಸವಕ್ಕೆ ಎಲ್ಲರೂ ಸಹಕರಿಸಿ ಇದು ಭಾಗಿಯಾಗಿ ಮತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ಪದ್ಧತಿಯನ್ನು ನಮ್ಮ ಇತಿಹಾಸವನ್ನು ಈಗ ಮುಂದಕ್ಕೆ ನಾವು ತಗೋಬೇಕಾಗತ್ತೆ ಅಂತ ತಮ್ಮ ಎಲ್ಲರಿಗೆ ನಾವು ಮನವಿ ಮಾಡ್ತೀವಿ. ನಾಳೆಯಿಂದ ಚಾಲನೆ ಇರ್ತದೆ. ಈಗ ಅದಕ್ಕೆ ನಾಳೆ ಬೆಳಿಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮೆಲ್ಲರಿಗೆ ಅದು ಹೇಳಬೇಕಂತ ನಿನ್ನೆ ಕೂಡ ನಾವು ತಿಳಿಸಿದ್ದೀನಿ. ಸೊ ನಾಳೆ ಅದು ಸಂಜೆಯಿಂದ ಅದು ಕರಗ ಪೂಜೆ ಮೂಲಕ ನಾವು ಇದು ನಮ್ಮ ದಸರಾಗೆ ಚಾಲನೆ ಮಾಡಿಸ್ತೀವಿ. ಅದ್ರ ಜೊತೆಗೆ 4ನೇಯಿಂದ ಬೇರೆ ಬೇರೆ ಇದು ಕಾರ್ಯಕ್ರಮಗಳು ಆಗುತ್ತೆ. ಅದು ಕ್ಯಾಲೆಂಡರ್ವನ್ನು ತಮ್ಮೆಲ್ಲರಿಗೆ ತಲುಪಿದೆ ಅಂತ ಅದು ಕೂಡ ನಾಳೆ ಪ್ರೆಸ್ ಮೀಟ್ ಮೂಲಕ ತಮ್ಮೆಲ್ಲರಿಗೆ ವಿಸ್ತೀರ್ಣವಾದಂಥ ಒಂದು ಎಲ್ಲ ಮಾಹಿತಿ ನಾವು ಕೊಡ್ತೀವಿ. ಥ್ಯಾಂಕ್ ಯು.